ಅವರ ಅಸೆಂಬ್ಲಿ ನಡೀಬೇಕಾದ್ರೆ ನೀವು ಓಟ್ ಹಾಕಿರೋ ಜನ ಅಸೆಂಬ್ಲಿಗೆ ಹೋಗ್ಬೇಕಾದ್ರೆ ಅವ್ರು ಗೋವಾದಲ್ಲಿ ಇರ್ತಾರೆ, ಥೈಲೆಂಡ್ ಅಲ್ಲಿ ಇರ್ತಾರೆ. ನಮ್ಮ ಶಾಸಕರಿಗೆ ವಿದೇಶ ಪ್ರವಾಸ ಅಂದ್ರೆ ಬಹಳ ಪ್ರೀತಿ. ನೀವು ಕೇಳಿ, 5 ವರ್ಷದಿಂದ 4 ವರ್ಷ ಆಗಿದೆ ಅವ್ರ 4ನೇ ವರ್ಷ. ಎಷ್ಟು ಬಾರಿ ಅವ್ರ ಪಾಸ್ಪೋರ್ಟ್ ತೆಗೆದ್ರೆ ಗೊತ್ತಾಗುತ್ತೆ, ಎಷ್ಟು ಬಾರಿ ದುಬೈಗಾರವ್ರೆ, ಎಷ್ಟು ಬಾರಿ ಥೈಲೆಂಡ್ಗಾರವ್ರೆ, ಎಷ್ಟು ಬಾರಿ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ನಂದು ಪಾಸ್ಪೋರ್ಟ್ ತೆಗೀರಿ. 10 ವರ್ಷ ನಾನು ಶಾಸಕನಾಗಿದ್ದಾಗ ಒಂದೇ ಒಂದು ಬಾರಿ ಸರ್ಕಾರದಿಂದ ಒಂದು ಪ್ರವಾಸ ಮಾಡಿದೆ ವಿದೇಶಕ್ಕೆ. ಅದು ಬಿಟ್ಟರೆ ನನ್ನ ಲೈಫಲ್ಲೂ ಒಂದು ಪ್ರವಾಸ ಮಾಡಿಲ್ಲ. ನಾನು ವಿದೇಶ ಇರಲಿ, ಅಕ್ಕಪಕ್ಕ ಒಂದು ರಾಜ್ಯಕ್ಕೂ ಹೋಗುವಂಥದ್ದು ಬಹಳ ಕಡಿಮೆ, ತಮಿಳ್ನಾಡು ದೇವಸ್ಥಾನಕ್ಕೆ ಬಿಟ್ಟರೆ ನನ್ನ ಮನೆ ದೇವರಿಗೆ. ಇವತ್ತು 25 ಲಕ್ಷ ಹಣ 3 ವರ್ಷ ಆದರೂ ಖರ್ಚಾಗಿಲ್ಲ. ನಾನು ಮನಸ್ಸು ಮಾಡಿ ಸರ್ಕಾರ 1 ವರ್ಷದಲ್ಲಿ ಹಣ ಖರ್ಚು ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ವಾಪಸ್ ತಗೊಂಬಿಡುತ್ತೆ. ನಾನವತ್ತು ಪಿ ಡಬ್ಲ್ಯೂ ಅವ್ರನ್ನ ಕಾಲು ಹಿಡಿದು ಕೈ ಹಿಡಿದು ಟೆಂಡರ್ ಮಾಡಿಸ್ದೆ. ಟೆಂಡರ್ ಮಾಡಿಸಿಲ್ಲ ಅಂದರೆ ಈ ಕೊಟ್ಟಿರೋಂಥ ಯಡಿಯೂರಪ್ಪನವ್ರು ಕೊಟ್ಟಂತ 25 ಲಕ್ಷನೂ ಕೂಡ ವಾಪಸ್ ಹೋಗಿರು. ಇವತ್ತು ನಮ್ಮ ದೇವಸ್ಥಾನಕ್ಕೆ ಇವತ್ತು ಲಕ್ಷ ದೀಪೋತ್ಸವಕ್ಕೆ ಬಂದು ನಾನು ಪ್ರಾರ್ಥನೆ ಮಾಡ್ಕೊಂಡೆ ಸಿದ್ದರಾಮೇಶ್ವರನಿಗೆ. ಸಿದ್ದರಾಮೇಶ್ವರ, ನಮ್ಮಲ್ಲಿ ಭಕ್ತಿ ಇದ್ರೆ, ನನ್ನಲ್ಲಿ ಭಕ್ತಿ ಇದ್ರೆ, ಈ ಜನಗಳಲ್ಲಿ ಭಕ್ತಿ ಇದ್ರೆ, ಈ ಸಂಕ್ರಾಂತಿಗೆ ಈ ದೇವಸ್ಥಾನಗಳನ್ನು ಉದ್ಘಾಟನೆ ಮಾಡುವಂತ ಶಕ್ತಿ ನನಗೆ ಕೊಡುವಂತ ಕೇಳ್ಕೊಂಡಿದ್ದೇನೆ. ಎಂತೆಂತ ವ್ಯಕ್ತಿಗಳನ್ನು ಸಿದ್ದರಾಮಯ್ಯನವರು ನಾವು ಹೇಳ್ತೇವೆ, ಆಗಿನ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯನವರಿಂದ ಹಿಡಿದು ಯಡಿಯೂರಪ್ಪನವರಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ವಾಜಪೇಯಿಯಿಂದ ಹಿಡಿದು ದೇವೇಗೌಡರಿಂದ ಹಿಡಿದು ನಿಖಿಲ್ ಕುಮಾರಸ್ವಾಮಿಯಿಂದ ಹಿಡಿದು ಎಲ್ಲರನ್ನು ಸೋಲಿಸಿರೋದನ್ನ ನಾವು ಪ್ರಪಂಚದಲ್ಲಿ ನೋಡಿದ್ದೇವೆ. ಸೋತ ತಕ್ಷಣ ಯಾರು ಕುಗ್ಗಲ್ಲ ರಾಜಕಾರಣಿಗಳು. ಸೋಲೊಂದು ಅನಿರೀಕ್ಷಿತವಾಗಿರುತ್ತೆ. ನಾನು ಕೆಲಸ ಮಾಡಿದ್ದೀನಿ ಅಂತ ಮಾಡಿಲ್ಲ ಅಂತೇಳಿ ಯಾರು ಸೋರಿಸ್ತಿಲ್ಲ. ನಾನು ಕೆಲಸ ಮಾಡಿದೆ ಅಂತ ಯಾರು ಸೋರಿಸಿಲ್ಲ ತಾಯಿ. ನನ್ನ ಸೋಲಿಸಿದ್ದು ವಂಚನೆ ಮಾಡಿ, ಮೋಸ ಮಾಡಿ, ಕುತಂತ್ರ ಮಾಡಿ ನನ್ನ ಚುನಾವಣೆಯಲ್ಲಿ ಸೋಲಿಸ್ಬಿಟ್ರು. ನಾನು ಇವತ್ತು ಹೇಳ್ತಾ ಇದ್ದೇನೆ ಸಿದ್ದರಾಮೇಶ್ವರನ ಮುಂದೆ, ಏನು 16,500 ನಕಲಿ ಬಾಂಡ್ಗಳನ್ನು ವಿದ್ಯಾರ್ಥಿಗಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ, ಇದೇ ಗೌರಿಶಂಕರ್ ಅವರು ಚುನಾವಣೆಯಲ್ಲಿ ಇಲ್ಲಿರುವಂಥ ನಿಮ್ಮ ಬೆಳಗು ಮಾತಲ್ಲಿರುವಂಥ ಲೀಡರ್ಗಳ ಮುಖಾಂತರ ನಕಲಿ ಬಾಂಡ್ಗಳನ್ನು ಹಂಚಿದ್ರು. ಇವತ್ತು ಕೂಡ ಕೋರ್ಟ್ ಕಟ್ಕಟೆಯಲ್ಲಿ ನಾವು ಹಾಕಿದ್ದೇವೆ. ನ್ಯಾಯ ಅನ್ನದಿದ್ದರೆ ಸಿದ್ದರಾಮೇಶ್ವರನ ಮುಂದೆ ನಿಲ್ತಾ ಇದ್ದೇನೆ. ಇನ್ನೊಂದು ತಿಂಗಳೊಳಗಡೆ ನಮ್ಮ ಜಡ್ಜ್ಮೆಂಟ್ ಬರಬೇಕು. ಸಿದ್ದರಾಮೇಶ್ವರ, ನೀನು ಸತ್ಯ ಇದ್ರೆ, ನಂಬಿಕೆ ಇದ್ರೆ ನಾನು ನಿನ್ನ ನಂಬಿದ್ದೇನೆ. ನಾನು ಮೋಸ ಮಾಡಿದ್ರೆ, ಈ ಜನಗಳಿಗೆ ಮೋಸ ಮಾಡಿ 10 ವರ್ಷದಲ್ಲಿ ನಾನು ಚುನಾವಣೆಗೆ ನಿಂತು ನಾನು ಸೋತಿದ್ರೆ ನಾನು ಸ್ವೀಕಾರ ಮಾಡ್ತೇನೆ. ಭಗವಂತ ನೀನು ಇದ್ರೆ ಏನು, ನಾವು ಒಂದು ಕೇಸನ್ನು ಹಾಕಿದ್ದೇವೆ ಕೋರ್ಟಲ್ಲಿ, ಹೈಕೋರ್ಟ್ನಲ್ಲಿ ಇವ್ರನ್ನ ಡಿಸ್ಕೋ